ನಮಸ್ಕಾರ ವೀಕ್ಷಕರೇ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನ್ ಕೋಮ್ಲಾ ನಾಗ್, ವಾರ್ತೆಗಳ ವಿವರ. ಬುಗುಡನಹಳ್ಳಿ ಕೆರೆಗೆ ಶಾಸಕ ಡಾ ರಫೀಕ್ ಅಹಮದ್, ಮೇಯರ್ ರವಿಕುಮಾರ್ ಗಂಗೆ ಪೂಜೆ ನೆರವೇರಿಸಿ ವಾಘಿನ ಅರ್ಪಿಸಿದರು. ತುಮಕೂರು ನಗರಕ್ಕೆ ಕುಡಿಯುವ ನೀರು ಪೂರೈಸುವ ಬುಗುಡನಹಳ್ಳಿ ಕೆರೆ ಹೇಮಾವತಿ ನೀರಿನಿಂದ ತುಂಬಿರುವ ಸಂದರ್ಭದಲ್ಲೇ ನಗರ ಶಾಸಕ ಡಾ ರಫೀಕ್ ಅಹಮದ್ ಅವರು ತಮ್ಮ ಪತ್ನಿ ಆಯಿಷಾ ಸುಲ್ತಾನ್ ಅವರೊಂದಿಗೆ ಕೆರೆಯಲ್ಲಿ ಗಂಗಾ ಪೂಜೆ ನೆರವೇರಿಸಿ ಬಾಗಿನ ಅರ್ಪಿಸಿದರು. ನಗರಪಾಲಿಕೆ ಮೇಯರ್ ರವಿಕುಮಾರ್, ಉಪಮೇಯರ್ ಫರ್ಜಾನಾ ಕಾನಂ, ಜಿಲ್ಲಾಧಿಕಾರಿ ಕೆಪಿ ಮೋಹನ್ರಾಜ್, ಪಾಲಿಕೆ ಸದಸ್ಯರಾದ ಡೆಲ್ಟಾ ರವಿ, ನಯಾಜ್ ಅಹಮದ್, ಮಹೇಶ್, ಆಯುಕ್ತ ಮಂಜುನಾಥ್ ಸ್ವಾಮಿ, ಹೇಮಾವತಿ ಎಂಜಿನಿಯರ್ ಶಿವಕುಮಾರ್ ಮತ್ತಿತರರು ಬಾಗಿನ ಸಮರ್ಪಿಸಿದರು. ಹೇಮಾವತಿ ನೀರು ಅರಿಸಲು ವಿಶೇಷ ಕಾಳಜಿ ವಹಿಸಿದ ಜಿಲ್ಲಾಧಿಕಾರಿ ಕೆಪಿ ಮೋಹನ್ರಾಜ್ ಅವರನ್ನ ಶಾಸಕರು ಮೇಯರ್ ಸನ್ಮಾನಿಸಿ ಗೌರವಿಸಿದರು. ಬುಗುಡನಹಳ್ಳಿ ಕೆರೆ ಹೆಬ್ಬಾಕ ಕೆರೆ ತುಂಬಿರುವ ಕಾರಣ ಮುಂದಿನ ಸೆಪ್ಟೆಂಬರ್ವರೆಗೂ ತುಮಕೂರು ನಗರಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಆಗದು. ಶೀಘ್ರದಲ್ಲಿ ನಗರದಲ್ಲಿ ನಿರಂತರ ಕುಡಿಯುವ ನೀರಿನ ಯೋಜನೆಗೆ ಚಾಲನೆ ನೀಡಲಾಗುವುದು ಎಂದು ಶಾಸಕ ಡಾ ರಫೀಕ್ ಅಹಮದ್ ಹೇಳಿದರು. ಈ ವರ್ಷ ಹೇಮಾವತಿ ನೀರು ಪಡೆಯುವಲ್ಲಿ ಯಶಸ್ವಿಯಾಗಿದ್ದೇವೆ. ಜಿಲ್ಲಾ ಸಚಿವ ಜಯಚಂದ್ರ, ಜಿಲ್ಲಾಧಿಕಾರಿ ಮೋಹನ್ರಾಜ್ ವಿಶೇಷ ಮುತುವರ್ಜಿ ವಹಿಸಿದ್ರು ಎಂದು ಅಭಿನಂದಿಸಿದರು. ನಮ್ಮ ರಾಜ್ಯದಲ್ಲಿ ತೀವ್ರವಾದ ಬರಗಾಲ ಆದ ಹಿನ್ನೆಲೆಯಲ್ಲಿ ಈ ವರ್ಷದ ಕೆಲವು ತಿಂಗಳು, ಅದರಲ್ಲೂ ವಿಶೇಷವಾಗಿ ಜೂನ್, ಜುಲೈ ಹಾಗೂ ಮೇ ತಿಂಗಳಲ್ಲಿ ನಮ್ಮ ನಗರದ ನಾಗರಿಕರಿಗೆ ನಾವು ಏನು ಪ್ರಮಾಣದ ನೀರು ಹರಿಸಬೇಕಾಗಿತ್ತು ಅಷ್ಟು ಹರಿಸೋಕ್ಕೆ ಸಾಧ್ಯವಾಗಿರಲಿಲ್ಲ. ಇದಕ್ಕೆ ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಮುಖ್ಯವಾದ ಕಾರಣ ಬರಗಾಲ, ಹಿಂದಿನ ವರ್ಷದ ಬರಗಾಲ. ಅದೇ ಆತಂಕದಲ್ಲಿ ನಾವು ಈ ವರ್ಷ ಕೂಡ ನಾವಿದ್ವಿ. ನಾವು ಜುಲೈ ಕೊನೆ ಹಾಗೂ ಆಗಸ್ಟಿನಲ್ಲಿ ನಾವು ನಮ್ಮ ಜಿಲ್ಲಾಧಿಕಾರಿಗಳು, ನಾವು ಎಲ್ಲ ನಮ್ಮ ಸಚಿವರಿಗೆ, ಇಬ್ಬರು ಸಚಿವರು, ನಮ್ಮ ಜಿಲ್ಲಾ ಸಚಿವರಿಗೂ ಹಾಗೂ ಹಾಸನ ಜಿಲ್ಲಾ ಸಚಿವರಿಗೆ ನಾವು ಮನವಿಯನ್ನು ಮಾಡಿ ನೀರಾವರಿ ಸಲಹಾ ಸಮಿತಿಯ ಸಭೆಯನ್ನು ಕರೀರಿ ಅಂತ ಹೇಳುವ ಹಿನ್ನೆಲೆಯಲ್ಲಿ ಸಚಿವರುಗಳು ಹಾಗೂ ಖುದ್ದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದು ಆ ಜಿಲ್ಲಾಡಳಿತಕ್ಕೆ ಜವಾಬ್ದಾರಿಯನ್ನು ಕೊಟ್ಟು ಮೊದಲನೇ ಆದ್ಯತೆಯಾಗಿ ಕುಡಿಯುವ ನೀರನ್ನು ಕೆರೆಗಳಿಗೆ ತುಂಬಿಸಬೇಕಂತ ಹೇಳ್ಬಿಟ್ಟು ಅವರು ಸೂಚಿಸಿದ ಹಿನ್ನೆಲೆಯಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಮೋಹನ್ ರಾಜ್ ಅವರು ಅನೇಕ ಸಭೆಗಳನ್ನು ಮಾಡಿ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕಿನ ಕೆರೆಗಳಿಗೆ, ಕುಡಿಯುವ ನೀರಿನ ಕೆರೆಗಳಿಗೆ ತುಂಬಿಸುವಂತಹ ಒಂದು ಯಶಸ್ವಿ ಕಾರ್ಯವನ್ನು ಮಾಡಿದ್ದಾರೆ. ನಾನು ನಮ್ಮ ತುಮಕೂರು ನಗರದ ನಾಗರಿಕರ ಪರವಾಗಿ ಹಾಗೂ ಜಿಲ್ಲೆಯ ಸಮಸ್ತ ನಾಗರಿಕರ ಪರವಾಗಿ ಮೊದಲನೆಯದಾಗಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೊತೆಗೆ ನಮ್ಮ ಸಚಿವರು ಮಾನ್ಯ ಜಯಚಂದ್ರ ಅವರು ಕೂಡ ಅನೇಕ ಸಭೆಗಳನ್ನು ಮಾಡಿ ಎಲ್ಲ ಕ್ಷೇತ್ರಗಳಲ್ಲಿ ನೀರಿನ ಪ್ರಮಾಣ ಎಷ್ಟು ಹರಿದಿದೆ, ಯಾವ್ಯಾವ ಕೆರೆ ತುಂಬಿದೆ ಅಂತ ಹೇಳ್ಬಿಟ್ಟು ಅವರು ಕೂಡ ಬಹಳಷ್ಟು ಇದರ ಹಿಂದೆ ಶ್ರಮ ವಹಿಸಿದರು. ಅದೇ ರೀತಿಯಾಗಿ ನಮ್ಮ ಏನು ಜಿಲ್ಲಾಧಿಕಾರಿಗಳು ಹೇಳಿದ್ರೆ ಅದೇ ರೀತಿಯಾಗಿ ನಮ್ಮ ಪೊಲೀಸ್ ಇಲಾಖೆಯವರು ಅವರು ರಾತ್ರಿ 24 ಗಂಟೆ ಕೂಡ ಪೊಲೀಸ್ ಸಿಬ್ಬಂದಿ ನಮ್ಮ ಹೇಮಾವತಿ ಚಾನಲ್ ಮೇಲೆ ಅವರು ಕರ್ತವ್ಯವನ್ನು ವಹಿಸಿ ಯಾವುದೇ ರೀತಿಯ ನೀರಿನ ಪೋಲಾಗದಿರುವ ಹಾಗೆ ನೋಡಿಕೊಂಡು ಎಲ್ಲ ಕೆರೆಗಳಿಗೆ ತುಂಬಿಸುವಂತೆ ಪೊಲೀಸ್ ಅಧಿಕಾರಿಗಳು ಕೂಡ ನಮಗೆ ನಮ್ಮ ಕೈಯನ್ನು ಬಲಪಡಿಸಿದರು. ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿಗಳು ನಾವು ಇವತ್ತು ಅಭಿನಂದಿಸಿ. ಜಿಲ್ಲಾಧಿಕಾರಿ ಮೋಹನ್ ರಾಜ್ ಮಾತನಾಡಿ, ಈ ಬಾರಿ ಜಿಲ್ಲೆಗೆ 8 ಟಿಎಂಸಿ ಹೇಮಾವತಿ ನೀರು ಪಡೆಯಲಾಗಿದೆ. ನೀರು ಅರಿಸಲು ಎದುರಾದ ಹಲವು ಸಮಸ್ಯೆಗಳನ್ನು ನಿಭಾಯಿಸಿ ಕುಡಿಯುವ ನೀರಿನ ಯೋಜನೆ ಕೆರೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿಸಲಾಗಿದೆ. ಇದಕ್ಕಾಗಿ ಹಲವು ಸಭೆ ನಡೆಸಿ ಸೂಕ್ತ ಕ್ರಮ ತೆಗೆದುಕೊಂಡಿದ್ದ ಫಲವಾಗಿ ಸಮರ್ಪಕವಾಗಿ ನೀರು ತರಲು ಸಿದ್ದವಾಯಿತು ಎಂದರು. ನೀರು ಹರಿಸುವಲ್ಲಿ ಹಲವು ಅಡೆತಡೆಗಳಾದವು. ಚನ್ನರಾಯಪಟ್ಟಣದ ಬಳಿ ವ್ಯಕ್ತಿ ನಾಲಿಗೆ ಬಿದ್ದ, ತಿಪಟೂರು ನಾಲೆ ಬಳಿ ಒಡೆದು ರೈತ ನಾಲಿಗೆ ಬಿದ್ದು ಮೃತಪಟ್ಟ ಪ್ರಕರಣಗಳಿಂದ ಕೆಲ ದಿನ ನೀರು ಸ್ಥಗಿತಗೊಳಿಸಲಾಗಿತ್ತು. ರೈತರ ಹೋರಾಟ ಒತ್ತಡಗಳನ್ನು ನಿಭಾಯಿಸಿ ಮನವೊಲಿಸಿ ಸರ್ಕಾರದ ಆದೇಶ ಪಾಲಿಸಿ ನೀರು ಹರಿಸಲಾಯಿತು ಎಂದರು. ತುಮಕೂರು ಜಿಲ್ಲೆಗೆ ಹೇಮಾವತಿ ಜಲಾಶಯದಿಂದ ಈ ವರ್ಷ 8 TMC ನೀರನ್ನು ನಮಗೆ ಕೊಡಲಾಗಿದೆ. ಆ 8 TMC ನೀರಲ್ಲಿ ಶೇಕಡ 35-40% NBC ಕೆನಾಲ್ ಹೋಗಿದೆ, ನಾಗಮಂಗಲ ಬ್ರಾಂಚ್ ಕೆನಾಲ್. ಆ ನೀರು ಬಹುತೇಕ 2 ತಾಲೂಕು ಹಂಚಿಕೆ ಮಾಡ್ತಾರೆ.
ಅದರಲ್ಲಿ ಒಂದು ತಾಲೂಕು ತುರುವಕೆರೆ ನಮ್ಮ ಜಿಲ್ಲೆಗೆ ಬರುತ್ತೆ. ಶೇಕಡ 60% ನೀರು ತುಮಕೂರು ಬ್ರಾಂಚ್ ಕನಾಲ್ ಆಗದ ಇದಾಗ ತುಮಕೂರು ಜಿಲ್ಲೆಯ ಇತರೆ ತಾಲೂಕು ಬರುತ್ತೆ. 1088 ಕ್ಯೂಸೆಕ್ಸ್ ನಮ್ಮ 0 ಪಾಯಿಂಟಲ್ಲಿ ಬಿಡುಗಡೆ ಆಗುತ್ತೆ. ಈ 1088 ಕ್ಯೂಸೆಕ್ಸನ್ನು ತಿಪ್ಟೂರು, ತುರುವಕೆರೆ, ಚಿಕ್ಕನಾಕಿನಲ್ಲಿ, ಗುಬ್ಬಿ, ತುಮಕೂರು ಅರ್ಬನ್, ತುಮಕೂರು ರೂರಲ್, ಸಿರಾ ಮತ್ತು ಕುಣಿಗಲ್ ಇಂಥ 8 ಕ್ಷೇತ್ರಕ್ಕೆ ನಾವು ಈ ನೀರನ್ನು ನಾವು ಕೊಡಬೇಕಾಯ್ತದೆ. 40% ನೀರನ್ನು 2 ತಾಲೂಕು ಕೊಡ್ತಾರೆ, 60% ನೀರನ್ನು ನಾವು 8 MLA ಕಾಂಜಲ್ ಕೊಡಬೇಕಾಗಿದೆ. ಸೊ ಈ ಕೆನಾಲ್ ಮೇಲೆ ಸಾಮಾನ್ಯವಾಗಿ ಜಾಸ್ತಿ ಒತ್ತಡ ಇರುತ್ತೆ, ಯಾಕಂದರೆ ನಿಮ್ಗೆ ಗೊತ್ತಿದೆ. ಸೊ ನೀರು ಕಡಿಮೆ ಬರುತ್ತೆ, ಜಾಸ್ತಿ ಬೇಡಿಕೆ ಇರುತ್ತೆ. ಸೊ ಇದರಿಂದಾಗಿ ಪ್ರತಿ ವರ್ಷ ನಮಗೆ ಪ್ರಮುಖವಾಗಿ ಟೈಲ್ಯಾಂಡ್ಗಳಿಗೆ ನೀರು ಹರಿಸುವ ಸ್ವಲ್ಪ ತಾಪತ್ರಯ ಆಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಟೈಲ್ಯಾಂಡ್ ಕೆರೆಗಳಿಗೆ ನೀರನ್ನು ಹರಿಸಲಿಕ್ಕೆ ಜಿಲ್ಲಾಡಳಿತ ಈ ವರ್ಷ ಸ್ಟಾರ್ಟಿಂಗ್ ಮಂತಿಂದೇ ನಾವು ಸುಮಾರು ಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ. ನೀರು ಹರಿಸೋಕೆ ಶುರು ಮಾಡಿದಾಗ 1-2 ಬಾರಿ ನಮಗೆ ಕಷ್ಟ ಆಯಿತು. ಒಂದು ಚನ್ನರಾಯಪಟ್ಟಣದಲ್ಲಿ ಒಂದು ಸಲ ಏನೋ ಒಂದೊಬ್ಬರು ಮೃತಪಟ್ಟು ನೀರು ಸ್ಟಾಪ್ ಮಾಡಿದ್ದಾರೆ. ಮತ್ತು ನಮ್ಮ ತುಮಕೂರಲ್ಲಿ ಕೂಡ ಯಾರೊಬ್ಬರು ಕೆನಾಲನ್ನು ಡ್ಯಾಮೇಜ್ ಮಾಡಿ ನಾವೊಂದು ಒಂದು ವಾರ ನೀರನ್ನು ಸ್ಟಾಪ್ ಮಾಡಿದ್ದೇವೆ. ಮತ್ತು ತುಮಕೂರು ನಾಳೆಯಲ್ಲಿ ಕೂಡ ಪಾಪ ನಮ್ಮ ರೈತರೊಬ್ಬ ಯಾರು ಬಿದ್ದು ಅದು ಕೂಡ ನೀರು ಸ್ಟಾಪ್ ಮಾಡಿದ್ದೇವೆ. ಇಷ್ಟು ನಾವು ನೀರನ್ನು ಸ್ಟಾಪ್ ಮಾಡಿದರೂ ಕೂಡ ಬೇರೆ ದಿವಸಗಳಲ್ಲಿ ಕೂಡ ನಾವು ನೀರನ್ನು ಅಚ್ಚುಕಟ್ಟಾಗಿ ಎಲ್ಲ ತಾಲೂಕುಗಳಿಗೆ, ಟೈಲ್ಯಾಂಡ್ ತಾಲೂಕುಗಳಿಗೆ ಮಾತ್ರ ಇಲ್ಲ, ಮುಂದಿನ ತಾಲೂಕುಗಳು ಕೂಡ ತಿಪ್ಟೂರು, ತುರುವಕೆರೆ, ಗುಬ್ಬಿ ಇಂಥ ತಾಲೂಕುಗಳು ಕೂಡ ನಾವು ನೀರು ಕೊಟ್ಟಿದ್ದೇವೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಟೋ ರಾಜು, ನಗರ ಪಾಲಿಕೆ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮಡಿವಾಳ ಸಮುದಾಯವನ್ನ ಪರಿಶಿಷ್ಟ ಜಾತಿಗೆ ಸೇರಿಸಬೇಕು ಎಂದು ಚಿತ್ರದುರ್ಗದ ಮುರುಘಾ ಮಠದ ಶಿವಮೂರ್ತಿ ಶರಣರು ಹೇಳಿದ್ದಾರೆ. ಮಡಿವಾಳ ಸಮುದಾಯ ಸೇರಿದಂತೆ ಅಲಕ್ಷಿತ ಸಮುದಾಯಗಳನ್ನ ಪರಿಶಿಷ್ಟರ ಗುಂಪಿಗೆ ಸೇರಿಸುವ ಪ್ರಯತ್ನವನ್ನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮಾಡಬೇಕು ಎಂದು ಚಿತ್ರದುರ್ಗ ಮುರುಘಾ ಮಠದ ಶಿವಮೂರ್ತಿ ಮುರುಘಾ ಸ್ವಾಮೀಜಿ ತಿಳಿಸಿದರು. ಗುಬ್ಬಿ ತಾಲೂಕು ಮಡಿವಾಳ ಮಾಚಿದೇವ ಸಂಘದಿಂದ ನಡೆದ ಮಡಿವಾಳ ಜಾಗೃತಿ ಸಮಾವೇಶ ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜ್ಯ ಆಳಿದ ರಾಜರು ಮತ್ತು ರಾಜಕಾರಣಿಗಳ ನಡುವೆ ಸಮಾಜ ಸುಧಾರಕರು ಹುಟ್ಟಿ ಹೋಗಿದ್ದಾರೆ. ಸಣ್ಣಪುಟ್ಟ ಸಮುದಾಯಗಳನ್ನ ಒಗ್ಗೂಡಿಸುವ ಪ್ರಯತ್ನ ಮಾಡಿದ್ರು. ಬಸವಣ್ಣ 12ನೇ ಶತಮಾನದಲ್ಲಿ ಈ ಕೆಲಸ ಮಾಡಿದ. ಮಡಿವಾಳ ಮಾಚಿದೇವ ಮಡಿವಾಳ ಸಮುದಾಯದ ಪ್ರತಿನಿಧಿಯಾದರು. ಎಲ್ಲ ಸಮುದಾಯಗಳನ್ನ ಗೌರವಿಸುವ ಕೆಲಸ ಮಾಡಿದ, ಜಾತಿ ರಹಿತ ವಿವಾಹಗಳನ್ನ ಜಾರಿಗೆ ತಂದರು ಎಂದರು. ಮೀಸಲಾತಿ ಈ ಕಾಲಘಟ್ಟದ ಒಂದು ಅವಕಾಶ ಆಗಿದೆ, ಸಮಸ್ಯೆ ಆಗಿದೆ ಅನ್ನೋದಕ್ಕಿಂತ ಅವಕಾಶ ಆಗಿದೆ. ಎಲ್ಲ ಜನಾಂಗಗಳಿಗೂ ಅದರಲ್ಲೇ ತುಳಿತಕ್ಕೆ ಒಳಗಡೆ ಆಗಿರುವ ಗಣಮೂಲದ ನೆಲಮೂಲದ ಸ್ವರ್ಣ ನಿರ್ಲಕ್ಷಿತ ಇರುವಂಥ ಸಮುದಾಯಗಳಿಗೆಲ್ಲ ಮೀಸಲಾತಿ ಸೌಲಭ್ಯ ಸಿಗಬೇಕು ಅಂತ ಈ ಮುಖಾಂತರವಾಗಿ ನಾವು ಆಗ್ರಹ ಮಾಡ್ತೀವಿ. ಈಗೇನು SC/ST ಆ ರೀತಿಯಾಗಿರುವಂಥ ಅನುಕೂಲತೆಗಳನ್ನು ಪಡ್ಕೊಂಡಿರ್ತಕ್ಕಂಥವ್ರು ಅದನ್ನ ಪಡ್ಕೊಳ್ಳಿ, ಅವ್ರಿಗೆ ಸರ್ಕಾರ ಎಲ್ಲ ರೀತಿಯಾಗಿರುವಂಥ ಸೌಲಭ್ಯಗಳನ್ನು ಕೊಡಲಿ, ಅದ್ರ ಜೊತೆಯಲ್ಲಿ ವಂಚಿತರಾಗಿರ್ತಕ್ಕಂಥ ಜನಾಂಗಗಳಿಗೂ ಅವಕಾಶವನ್ನು ಕೊಡಲಿ, ಮೀಸಲಾತಿಯ ಒಂದು ಚೌಕಟ್ಟುಗಳಿಗೆ ತರಲಿ ಅಂತ ನಾವು. ಶಾಸಕ SR ಶ್ರೀನಿವಾಸ್ ಮಾತನಾಡಿ, ತುಳಿತಕ್ಕೆ ಒಳಗಾಗದ ಸಮುದಾಯಗಳನ್ನು ಗುರುತಿಸುವ ಕೆಲಸ ಆಗಬೇಕಿದೆ. ಮಡಿವಾಳ ಜನಾಂಗವನ್ನ ಪರಿಶಿಷ್ಟ ಜಾತಿಗೆ ಸೇರಿಸಲು ಮುಖ್ಯಮಂತ್ರಿಗೆ ಕಾನೂನು ಸಚಿವರು ತಿಳಿ ಹೇಳಬೇಕು. ವಿಧಾನಸಭೆಯಲ್ಲಿ ನಾವು ಎಷ್ಟೇ ಕೂಗಾಡಿದರೂ ಪ್ರಯೋಜನ ಇಲ್ಲ ಎಂದರು. ಕಾನೂನು ಸಚಿವ TV ಜಯಚಂದ್ರ ಮಾತನಾಡಿ, 3-4 ದಿನದಲ್ಲಿ ಈ ಬಗ್ಗೆ ಅಧ್ಯಯನ ನಡೆಸಿ ಸಭೆ ಕರೆಯಲಾಗುವುದು. ಆ ನಂತರ ಸಮಾಜ ಕಲ್ಯಾಣ ಸಚಿವರು ಹಾಗೂ ಮುಖ್ಯಮಂತ್ರಿಯೊಟ್ಟಿಗೆ ಚರ್ಚಿಸಿ ನ್ಯಾಯ ಒದಗಿಸಲಾಗುವುದು ಎಂದರು. ನಾನು ಸರ್ಕಾರ ಕೊಡತಕ್ಕಂತ ಸವಲತ್ತುಗಳನ್ನ ಈ ಜಾತಿ ವ್ಯವಸ್ಥೆಯಲ್ಲಿ ನಾನು ಗೆದ್ದರೆ ಪ್ರತಿಯೊಂದು ಸಣ್ಣ ಸಣ್ಣ ಸಮಾಜವನ್ನು ಗುರುತಿಸಿ ಅವರಿಗೆ ಅವಕಾಶ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಬಂದಿದ್ದೀನಿ. ಈ ತಾಲೂಕು ಪ್ರತಿಯೊಂದು ಸಣ್ಣ ಸಣ್ಣ ಸಮಾಜ ಮೈಕ್ರೋ ಮೈನಾರಿಟಿಗೂ ಕೂಡ ಇವತ್ತು ಬುದ್ಧಿ ಒಳಗೆ ಜಾಗ ಕೊಟ್ಟು ಸಮುದಾಯ ಭವನಗಳನ್ನು ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ನಾನು ಯಾವತ್ತೂ ಕೂಡ ಮೇಲ್ವರ್ಗದ ಸಮಾಜಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಯಾವತ್ತೂ ಕೂಡ ಇಡೀ ತಾಲೂಕಿನಲ್ಲಿ ನಾನು ಕೆಲಸ ಮಾಡ್ತಾ ಬಂದಿಲ್ಲ. ನನ್ನ ಕೈ ಬಿಡ್ತಕ್ಕಂಥವರು ಕೂಡ ಅವರಿಗೆ
ನಾವೇನಾದ್ರೂ ದೊಡ್ಡ ಸಮಾಜ ಹುಟ್ಟಿದ್ರಿ ಅಂತ ಸ್ವಲ್ಪ ನೆರೆದಿದ್ರೆ ಯಾವತ್ತ ಮನೆ ಕಳಿಸ್ಬಿಟ್ಟಿದ್ರಿ. ನಾನು ಇಟ್ಕೊಂಡಿರ್ತಕ್ಕಂಥ ಎಲ್ಲ ಮೈಕ್ರೋ ಮೈನಾರಿಟಿ ಈ ಸಮಾಜದಲ್ಲಿ ಯಾರು ಕುಳಿತಕ್ಕೊಳಗಾಗಿದ್ದಾರೆ, ಯಾರು ಶೋಷಣೆಗೊಳಗಾಗಿದ್ದಾರೆ, ಅಟ್ಲೀಸ್ಟ್ ನಮ್ಮ ಕೈಯಲ್ಲಿ ಇರ್ತಕ್ಕಂಥ ಅವಕಾಶ ಸಿಕ್ಕಿರ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಆದರೂ ಅವರಿಗೆ ಸಹಾಯ ಮಾಡ್ತಕ್ಕಂಥ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದೀನಿ. ಮುಂದೂ ಕೂಡ ನಿಮ್ಮ ಜೊತೆಯಲ್ಲಿ ಅವತ್ತೂ ಕೂಡ ನಿರಂತರವಾಗಿರ್ತೀನಿ. ಅನ್ಯತಾ ಪಾಲಸ್ವಾಮಿ, ನಾನು ಈ ಕಾರ್ಯಕ್ರಮದಿಂದ ಈ ಕಾರ್ಯಕ್ರಮದಲ್ಲಿ ಮಾಚಿದೇವ ಮಠದ ಬಸವ ಮಡಿವಾಳ ಸ್ವಾಮೀಜಿ, ಸಂಸದ ಎಸ್ವಿ ಮುದ್ದಾ ಹನುಮೇಗೌಡ, ಶಿವಗಂಗೆಯ ಪುಣ್ಯಾನಂದಪುರಿ ಸ್ವಾಮೀಜಿ, ಶಿವಯೋಗಾನಂದಪುರಿ ಸ್ವಾಮೀಜಿ, ಮಡಿವಾಳ ಸಂಘದ ಪದಾಧಿಕಾರಿಗಳಾದ ಜಿಆರ್ ಪರಮೇಶ್ವರಪ್ಪ, ಕೆ ಶ್ರೀನಿವಾಸ್, ಜಿಡಿ ನರಸಿಂಹಮೂರ್ತಿ, ರೇಣುಕಪ್ಪ ಇತರರು ಇದ್ದರು. ನಾಗವಲ್ಲಿ ಕಾಲೇಜಿನ ಪ್ರಿನ್ಸಿಪಾಲರು, ಸಿಬ್ಬಂದಿಗಳು ಬಿಜೆಪಿ ಏಜೆಂಟರಂತೆ ವರ್ತಿಸುತ್ತಿದ್ದಾರೆ ಎಂದು ಜಿಲ್ಲಾ ಜೆಡಿಎಸ್ ಯುವ ಘಟಕ ಅಧ್ಯಕ್ಷ ಹಿರೇಹಳ್ಳಿ ಮಹೇಶ್ ಆರೋಪಿಸಿ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಬಿಜೆಪಿಯ ಏಜೆಂಟರಂತೆ ಕಾರ್ಯನಿರ್ವಹಿಸುತ್ತಿರುವ ನಾಗವಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರು ಮತ್ತು ಉಪಪ್ರಾಚಾರ್ಯರ ವಿರುದ್ದ ಕ್ರಮ ಕೈಗೊಳ್ಳದಿದ್ದರೆ ಕಾಲೇಜಿಗೆ ಬೀಗ ಜಡಿದು ಉಗ್ರವಾಗಿ ಪ್ರತಿಭಟನೆ ನಡೆಸುವುದಾಗಿ ಜಿಲ್ಲಾ ಯುವ ಜೆಡಿಎಸ್ ಅಧ್ಯಕ್ಷ ಹಿರೇಹಳ್ಳಿ ಮಹೇಶ್ ಎಚ್ಚರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಹೇಶ್ ಅವರು, ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಿ ಸುರೇಶ್ ಗೌಡರು ಗ್ರಾಮಾಂತರ ಕ್ಷೇತ್ರದ ಮತದಾರರಿಗೆ ನಾಗವಲ್ಲಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು, ಉಪ ಪ್ರಾಂಶುಪಾಲರು, ಶಿಕ್ಷಕ ವರ್ಗ ಹಾಗೂ ವಿದ್ಯಾರ್ಥಿಗಳನ್ನು ಬಳಸಿಕೊಂಡು ಬಿಜೆಪಿಯ ಕರಪತ್ರವನ್ನ ಅಂಚೆ ಪತ್ರದ ಮುಖಾಂತರ ಕಳುಹಿಸಲು ಸಹಕಾರ ನೀಡುತ್ತಿದ್ದಾರೆಂದು ದೂರಿದರು. ವಿಷಯ ತಿಳಿದು ಕಾಲೇಜಿಗೆ ತೆರಳಿ ಬಿಜೆಪಿ ಪರ ಕೆಲಸ ಮಾಡುತ್ತಿರುವ ಬಗ್ಗೆ ಪ್ರಾಚಾರ್ಯ ಮತ್ತು ಉಪನ್ಯಾಸಕರನ್ನ ಪ್ರಶ್ನಿಸಿದಾಗ, ಶಾಸಕರು ಕಾಲೇಜಿನ ಅಭಿವೃದ್ಧಿಗೆ ಶ್ರಮಿಸಿದ್ದು ಅವರ ಪರ ಕೆಲಸ ಮಾಡಿದರೆ ತಪ್ಪೇನು ಎಂದು ನಮ್ಮನ್ನೇ ಪ್ರಶ್ನಿಸಿದ್ರು ಎಂದು ಜೆಡಿಎಸ್ ಮುಖಂಡರು ತಿಳಿಸಿದರು. ಕಾಲೇಜಿನ ಪ್ರಾಚಾರ್ಯರು ಮತ್ತು ಉಪ ಪ್ರಾಚಾರ್ಯರ ವಿರುದ್ದ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಡಿಡಿಪಿಐ ಇಇಒವರೆಗೂ ಮನವಿ ಸಲ್ಲಿಸಲಾಗಿದೆ. ಇವರ ವಿರುದ್ದ ಕ್ರಮ ಕೈಗೊಳ್ಳದಿದ್ದರೆ ಮಾಜಿ ಶಾಸಕ ಗೌರಿಶಂಕರ್ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರೊಂದಿಗೆ ಕಾಲೇಜಿಗೆ ಬೀಗ ಜಡಿದು ಪ್ರತಿಭಟಿಸುವುದಾಗಿ ಮಹೇಶ್ ಹೇಳಿದರು. ದಿನಾಂಕ 28/10/2017 ನಮ್ಮ ತುಮಕೂರು ಗ್ರಾಮಾಂತರದ ನಾಗವಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಮ್ಮ ತುಮಕೂರು ಗ್ರಾಮಾಂತರದ ಕ್ಷೇತ್ರದ ಶಾಸಕರಾದಂಥ ಸುರೇಶ್ ಗೌಡ್ ಸರ್ಕಾರಿ ಶಾಲೆಯನ್ನು ಹಾಗೂ ಸರ್ಕಾರಿ ಸಿಬ್ಬಂದಿಯನ್ನು ಪ್ರಾಂಶುಪಾಲರು ಉಪಪ್ರಾಂಶುಪಾಲರು ಹಾಗೂ ಶಿಕ್ಷಕವೃಂದವನ್ನು ದುರುಪಯೋಗಪಡಿಸಿಕೊಂಡು ಅವರು ಅವರ ಪಕ್ಷದ ಪ್ರಚಾರಕ್ಕಾಗಿ ಏನು ನಾವೀಗಾಗಲೇ ಇಲ್ಲಿ ತೋರಿಸಿದ್ದೀವಿ ಲಕೋಟೆಯನ್ನು ಈ ಪಾಂಪ್ಲೆಟನ್ನು ಹಾಗೂ ಈ ಲಕೋಟೆ ಪತ್ರದಲ್ಲಿ ಅವರು ಮಕ್ಕಳುಗಳ ಕೈಲಿ ಶಾಲೆಗೆ ಬರ್ತಕ್ಕ ಓದಲಿಕ್ಕೆ ಬರ್ತಕ್ಕಂಥ ಮಕ್ಕಳುಗಳ ಕೈಲಿ ಬಿಜೆಪಿ ಪ್ರಚಾರವನ್ನು ಮಾಡಲಿಕ್ಕೆ ಏನು ಹೊರಟಿದ್ದಾರೆ ಅದು ಖಂಡನಾರ್ಹ. ಅವತ್ತು ಸುಮಾರು 30,000-40,000 ಪಾಂಪ್ಲೆಟ್ಗಳು ಹಾಗೂ ಪೋಸ್ಟಲ್ ಕವರ್ಗಳನ್ನು ಶಾಲೆಯ ಶಿಕ್ಷಕರು ಪ್ರಾಂಶುಪಾಲರು ಉಪಪ್ರಾಂಶುಪಾಲರು ಹಾಗೂ ಮಕ್ಕಳುಗಳ ಕೈಲಿ ನಮ್ಮ ತುಮಕೂರು ಗ್ರಾಮಾಂತರದ ಮತದಾರರ ಅಡ್ರೆಸ್ಗಳನ್ನು ಬರೆಸ್ತಕ್ಕಂಥದ್ದು ಬಹಳ ಖಂಡನೀಯವಾದ ವಿಚಾರ. ಈ ಕೂಡಲೇ ನಾವು ಈ ವಿಚಾರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಜಿಲ್ಲಾ ಸಾರ್ವಜನಿಕ ಶಿಕ್ಷಣಾಧಿಕಾರಿಗಳಿಗೆ ದೂರನ್ನು ನೀಡಿದ್ದು, ಈ ಕೂಡಲೇ ಪ್ರಾಂಶುಪಾಲರು ಹಾಗೂ ಉಪಪ್ರಾಂಶುಪಾಲರನ್ನು ಕೂಡಲೇ ಅಮಾನತುಗೊಳಿಸಬೇಕು. ಅಮಾನತುಗೊಳಿಸದ ಪಕ್ಷದಲ್ಲಿ ಬುಧವಾರದವರೆಗೂ ಗಡುವನ್ನು ಕೊಟ್ಟಿದ್ದೇವೆ. ಬುಧವಾರದೊಳಗೆ ಅವರನ್ನು ಅಮಾನತು ಪಡಿಸ್ತಿದ್ದೆ. ನಾವು ಗುರುವಾರದಂದು ಶಾಲೆಗೆ ಬೀಗವನ್ನು ಹಾಕೋದ್ರ ಮುಖಾಂತರ ನಾಗವಲ್ಲಿಯಲ್ಲಿ ತುಮಕೂರು ಗ್ರಾಮಾಂತರದ ಜನತಾದಳದ ಎಲ್ಲ ಕಾರ್ಯಕರ್ತರು ಹಾಗೂ ನಮ್ಮ ನಾಯಕರು ಆದಂತಹ ಡಿಸಿ ಗೌರಿಶಂಕರ್ ಅವರ ನೇತೃತ್ವದಲ್ಲಿ ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಿಕ್ಕೆ ನಾವು ಬಯಸಿದ್ದೇವೆ. ತಾಲೂಕು ಪಂಚಾಯತಿ ಸದಸ್ಯ ಆರ್ ಪ್ರದೀಪ್, ರಾಮಣ್ಣ, ಗಂಗಣ್ಣ, ಗುರುಪ್ರಸಾದ್ ಮತ್ತಿತರರು ಪಾಲ್ಗೊಂಡಿದ್ದರು. ಸ್ಮಾಲ್ ಬ್ರೇಕ್ ಆದ್ಮೇಲೆ ವಾರ್ತಾ ಪ್ರಸಾರ ಮುಂದುವರಿಯುವುದು. ಪ್ರಜ್ಞಾನಂತರ ವಾರ್ತೆಗಳಿಗೆ ಸ್ವಾಗತ. ಮಕ್ಕಳಿಗೆ ಸಾಹಿತ್ಯ, ಸಂಗೀತ, ಆದರ್ಶ ಕಲಿಸುವುದು ಅನಿವಾರ್ಯ ಎಂದು ತಿಪಟೂರಿನಲ್ಲಿ ಪ್ರೊಫೆಸರ್ ಕಾಳೇಗೌಡ ನಾಗವಾರ ತಿಳಿಸಿದ್ದಾರೆ.
ಪ್ರಜಾಪ್ರಭುತ್ವದ ಕಟ್ಟುಪಾಡುಗಳ ನಡುವೆ ಮಕ್ಕಳಿಗೆ ಸಾಹಿತ್ಯ ಸಂಗೀತ ಆದರ್ಶ ಕಲಿಸುವುದು ಅನಿವಾರ್ಯ ಎಂದು ಕರ್ನಾಟಕ ಜಾನಪದ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಪ್ರೊಫೆಸರ್ ಕಾಳೇಗೌಡ ನಾಗಾವರ ಹೇಳಿದರು. ತಿಪಟೂರಿನ ಶ್ರೀ ಸತ್ಯಗಣಪತಿ ಆಸ್ಥಾನ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಭಾವಗೀತೆ ಗಾಯನ ಅಭಿನಂದನೆ ಹಾಗೂ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿ, ಎಲ್ಲ ಹಿನ್ನೆಲೆಯವರಿಂದ ಕೂಡಿ ತಾಲೂಕು ಮಟ್ಟದಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮ ನಿಜಕ್ಕೂ ಅಭಿನಂದನೀಯ. ಇಂದು ಪ್ರಜಾಪ್ರಭುತ್ವದ ಕಟ್ಟುಪಾಡುಗಳ ನಡುವೆ ಮಕ್ಕಳಿಗೆ ಸಂಗೀತ ಸಾಹಿತ್ಯ ಮತ್ತು ಆದರ್ಶ ಕಲಿಸಬೇಕಾಗಿದೆ. ಚಿಕ್ಕಮಗಳೂರಿನ ಯುವ ಸಂಗೀತಗಾರ ಮಲ್ಲಿಕ್ ಸುಧೀರ್ ಈ ನಿಟ್ಟಿನಲ್ಲಿ ಪ್ರಶಂಸಾರ್ಹವಾದ ಕಾರ್ಯದಲ್ಲಿ ತೊಡಗಿದ್ದಾರೆ. ಅತ್ಯಲ್ಪ ಕಡಿಮೆ ವೆಚ್ಚದಲ್ಲಿ ಅವರು ಇಲ್ಲಿನ ಮಕ್ಕಳಿಗೆ ಸಂಗೀತ ಕಲಿಸಿ ವೇದಿಕೆಯಲ್ಲಿ ಹಾಡಿಸುತ್ತಿರುವುದು ಅವರ ಕಲಾ ಪ್ರತಿಭೆಗೆ ಸಾಕ್ಷಿಯಾಗಿದೆ. ಅವರು ಹಾಡಿದ ಸಂತ ಶಿಶುನಾಳ ಶರೀಫರ ಗಾಯನ ನಿಜಕ್ಕೂ ಅದ್ಭುತವಾಗಿದೆ. ಸರಸ್ವತಿ ಅವರಿಗೆ ಒಲಿದಿದ್ದಾಳೆ. ಅವರು ಮಕ್ಕಳಿಗೆ ಸಂಸ್ಕಾರದ ಜೊತೆ ಸಂಗೀತದಲ್ಲಿ ಆಸಕ್ತಿ ಮೂಡಿಸುತ್ತಿದ್ದಾರೆ. ಇದು ಒಳ್ಳೆಯ ಕಾರ್ಯ ಎಂದು ಶ್ಲಾಘಿಸಿದರು. ಕೆಎಸ್ ನರಸಿಂಹಸ್ವಾಮಿ, ಜಸ್ಟಿಸ್ ಡಿಎಸ್ ಚಂದ್ರಶೇಖರ್ ಮತ್ತು ಡಾ ರಾಜ್ರಂತಹ ವೈಚಾರಿಕತೆಯಲ್ಲಿ ಮೈಲಿಗಲ್ಲು ಸಾಧಿಸಿದ ಗಣ್ಯರಿಗೆ ತಿಪಟೂರು ಅತ್ಯಂತ ಒಡನಾಟದ ತಾಣವಾಗಿತ್ತು ಎಂದರೆ ಇಲ್ಲಿ ಕಲಾ ಶ್ರೀಮಂತಿಕೆ ಇದೆ ಎಂದೇ ಅರ್ಥ. ಎಲ್ಲರ ಶ್ರಮದಿಂದ ಸುಸಂಸ್ಕೃತ ಸಮಾಜ ಕಟ್ಟುವ ಪ್ರಯತ್ನ ಇಲ್ಲಿ ನಡೆದಿದೆ. ಸಭೆ ಸಮಾರಂಭಗಳಲ್ಲಿ ಸಮಾಜ ವಿರೋಧಿ ಹೇಳಿಕೆ ಬರಬಾರದು. ಆಲೋಚನೆ ಮತ್ತು ಪುನರಾಲೋಚನೆ ನಡುವೆ ಅತಿ ಮುಖ್ಯವಾದದ್ದನ್ನೇ ಆಯ್ಕೆ ಮಾಡಿಕೊಳ್ಳಬೇಕು ಎಂದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಮುಖಂಡ ಲೋಕೇಶ್ವರ್ ಮಾತನಾಡಿ, ನಾನು 35 ವರ್ಷಗಳಿಂದ ತಾಲೂಕಿನಲ್ಲೇ ಕ್ರೀಡೆಗಳನ್ನು ಆಯೋಜಿಸಿಕೊಂಡು ಬಂದಿದ್ದೇನೆ. ಇದೇ ರೀತಿ ಈ ಸಂಘವು 16 ವರ್ಷಗಳಿಂದ ಈ ರೀತಿಯ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದೆ. ಇಲ್ಲಿ ಮಕ್ಕಳಿಗೆ ಸಂಸ್ಕಾರ ಹೇಳಿಕೊಡುವ ಪ್ರಯತ್ನ ಸಾಗಿದೆ. ಅತಿ ಕಡಿಮೆ ಅವಧಿಯಲ್ಲಿ ಸುಶ್ರಾವ್ಯವಾಗಿ ಸಂಗೀತ ಕಲಿತು ಹಾಡಿದ ಮಕ್ಕಳ ಗಾಯನ ಚಲನಶೀಲತೆ ಮೂಡಿಸಿದೆ ಎಂದರು. ಶಾಸಕ ಕೆ ಷಡಾಕ್ಷರಿ, ಸಂಘದ ಗೌರವಾಧ್ಯಕ್ಷ ಜಿ ಇಂದ್ರಕುಮಾರ್, ರಾಜ್ಯ ಮಾಹಿತಿ ಹಕ್ಕು ಆಯೋಗದ ಮುಖ್ಯ ಆಯುಕ್ತ ಸುಚೇತನ್ ಸ್ವರೂಪ್, ಸಾಹಿತಿ ಪ್ರೊಫೆಸರ್ ಅಮರೇಂದ್ರ ಹೊಲ್ಲನಬಳ್ಳಿ, ಟಿ ರಾಮಚಂದ್ರ ತಹಸೀಲ್ದಾರ್ ಡಾ ಮಂಜುನಾಥ್, ನಗರಸಭಾಧ್ಯಕ್ಷ ಟಿಎನ್ ಪ್ರಕಾಶ್, ಟೂಡಾ ಅಧ್ಯಕ್ಷ ಸಿಬಿ ಶಶಿಧರ್, ಜಿಲ್ಲಾ ಲೀಡ್ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕ ಜ್ಯೋತಿ ಗಣೇಶ್ ಇತರರು ಇದ್ದರು. ಚಿಕ್ಕನಾಯಕನಹಳ್ಳಿ ತಾಲೂಕು ಕುರುಬರ ಸಂಘ ಶಿಕ್ಷಣ ಸಹಕಾರ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದೆ ಎಂದು ಕಾರ್ಯಾಧ್ಯಕ್ಷ ಸಿಡಿ ಸುರೇಶ್ ಹೇಳಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕು ಕುರುಬರ ಸಂಘದ ಮೂಲಕ ಶಿಕ್ಷಣ ಕಾಲೇಜು ಪತ್ತಿನ ಸಹಕಾರ ಸಂಘ ಕುರುಬರ ಜನಾಂಗ ಅಭಿವೃದ್ಧಿಗೆ ಶ್ರಮಿಸಲು ತೀರ್ಮಾನಿಸಿದೆ ಎಂದು ತಾಲೂಕು ಕುರುಬರ ಸಂಘದ ಕಾರ್ಯಾಧ್ಯಕ್ಷ ಸಿಡಿ ಸುರೇಶ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕು ಕುರುಬರ ಸಂಘದಲ್ಲಿ ಪಕ್ಷಾತೀತವಾಗಿ ಶಿಕ್ಷಣಕ್ಕೆ ಒತ್ತು ನೀಡುವ ಮೂಲಕ ತಾಲೂಕಿನಲ್ಲಿ ಉನ್ನತ ವ್ಯಾಸಂಗಕ್ಕೆ ಡಿಪ್ಲೊಮೋ ಕಾಲೇಜು ಸ್ಥಾಪನೆ ಹಾಗೂ ಸಮಾಜದ ಏಳಿಗೆಗಾಗಿ ತಾಲೂಕಿನಲ್ಲಿ ಕುರುಬರ ಸಂಘವನ್ನು ಪ್ರಾರಂಭಿಸುತ್ತಿದ್ದು, ಈ ಮೂಲಕ ವಿವಿಧ ಉದ್ದೇಶಗಳನ್ನು ಹೊಂದಿ ನವೆಂಬರ್ 1 ಪಟ್ಟಣದ ಸ್ತ್ರೀಶಕ್ತಿ ಭವನದಲ್ಲಿ ತಾಲೂಕು ಕುರುಬರ ಸಂಘದ ಉದ್ಘಾಟನಾ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಎಂದರು. ಸಂಘದ ಉಪಾಧ್ಯಕ್ಷ ಗವಿರಂಗಯ್ಯ ಮಾತನಾಡಿ, ತಾಲೂಕು ಕುರುಬರ ಸಂಘವು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ಸಹಾಯ ಮಾಡುವುದು, ಸೇವಾ ಟ್ರಸ್ಟ್ ರಚನೆಯ ಮೂಲಕ ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸುವುದು, ಸಮಾಜದ ಬಂಧುಗಳಿಗೆ ಸೌಹಾರ್ದ ಸಹಕಾರ ಸಂಘ ಸ್ಥಾಪಿಸುವುದು, ವಧುವರರ ಅನ್ವೇಷಣಾ ಕೇಂದ್ರ ತೆರೆಯುವುದು, ಸಮಾಜದ ಒಳಿತಿಗೆ ಸಾಮೂಹಿಕ ವಿವಾಹ, ಸರಳ ವಿವಾಹದ ಅರಿವು ಮೂಡಿಸುವುದು, ಯುವಕರಿಗೆ ಕ್ರೀಡಾಕೂಟವನ್ನು ಏರ್ಪಡಿಸುವುದು, ಕನಕದಾಸರ ಸಾಹಿತ್ಯದ ಬಗ್ಗೆ ಅಧ್ಯಯನ ನಡೆಸುವುದು, ಕನಕ ಪ್ರಾರ್ಥನಾ ಮಂದಿರ ಸ್ಥಾಪಿಸುವುದರೊಂದಿಗೆ ಸಮಾಜದ ವಿದ್ಯಾರ್ಥಿಗಳಿಗಾಗಿ ವಸತಿ ನಿಲಯವನ್ನು ಸ್ಥಾಪಿಸುವುದು ಸೇರಿದಂತೆ
ಸೇರಿದಂತೆ ಸಂಘವು 12 ಉದ್ದೇಶಗಳನ್ನು ಹೊಂದಿದ್ದು ಅನೇಕ ಸೇವಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ನಮಗೂ ಸಂತೋಷದ ವಿಷಯ, ಯಾಕೆಂದ್ರೆ ತಾಲೂಕು ಕುರುಬರ ಸಂಘ ಇದುವರೆಗೂ ಸಹ ಸರಿಯಾಗಿ ಕೆಲಸ ಮಾಡುತ್ತಿರಲಿಲ್ಲ. ಆ ಸಂಘನ ಕಟ್ಟಿ ನಮ್ಮ ಸಮಾಜದ ಅಭಿವೃದ್ಧಿಗೆ ಏಳಿಗೆಗೆ ಶ್ರಮಿಸಬೇಕು ಅಂತ ಒಂದು ತೀರ್ಮಾನ ಮಾಡಿ ನಾವೆಲ್ಲರೂ ಸಹ ಸೇರಿಕೊಂಡು ಒಂದು ಸಭೆಯನ್ನು ಮಾಡಿ ತಾಲೂಕು ಕುರುಬರ ಸಂಘನ ಪ್ರಾರಂಭ ಮಾಡಬೇಕು, ಅದರ ನೋಂದಣಿ ಮಾಡಿಸ್ಬೇಕು. ಆ ಸಂಘದ ಅಡಿಯಲ್ಲಿ ನಮ್ಮ ಸಮಾಜದ ಬಂಧುಗಳಿಗೂ ಹಾಗೂ ಶೋಷಿತ ವರ್ಗಕ್ಕೂ. ಲೇಖಕ ಗುರುಮೂರ್ತಿ ಕೊಟ್ಟಿಗೆ ಮನೆ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ತಿಳಿಸಿರುವಂತೆ ಶಿಕ್ಷಣ ಸಂಘಟನೆ ಹೋರಾಟಕ್ಕಾಗಿ ಸಮಾಜಗಳು ಒಂದಾಗಬೇಕಾಗಿದೆ. ಈ ನಿಟ್ಟನಲ್ಲಿ ಕುರುಬರ ಸಂಘವು ಅಸ್ತಿತ್ವಕ್ಕೆ ಬರುತ್ತಿರುವುದು ಶ್ಲಾಘನೀಯವಾಗಿದ್ದು ಸಮಾಜದ ಒಗ್ಗಟ್ಟನ್ನು ಪ್ರದರ್ಶಿಸಬೇಕಿದೆ ಎಂದರು. ನೂತನ ತಾಲೂಕು ಕುರುಬರ ಸಂಘವನ್ನು ಕನಕ ಗುರುಪೀಠದ ಈಶ್ವರಾನಂದಪುರಿ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸುವರು. ಶಾಸಕ ಸಿಬಿ ಸುರೇಶ್ ಬಾಬು ಉದ್ಘಾಟಿಸುವರು. ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಸಿಎನ್ ರಮೇಶ್ ಅಧ್ಯಕ್ಷತೆ ವಹಿಸುವರು. ತುಮಕೂರು ಕಾಳಿದಾಸ ವಿದ್ಯಾವರ್ಧಕ ಸಂಘದ ಜಿಲ್ಲಾಧ್ಯಕ್ಷ ಬಿಕೆ ಮಂಜುನಾಥ್ ನಾಮಫಲಕ ಅನಾವರಣಗೊಳಿಸುವರು. ಕೆಐಎಡಿಬಿ ಜಂಟಿ ನಿರ್ದೇಶಕ ಸಿಟಿ ಮುದ್ದುಕುಮಾರ್ ಭಾವಚಿತ್ರ ಅನಾವರಣಗೊಳಿಸುವರು. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ಪರಮಶಿವಮೂರ್ತಿಯವರಿಂದ ಪ್ರಾಸ್ತಾವಿಕ ನುಡಿ. ಮಾಜಿ ಶಾಸಕ ಬಿಲಕ್ಕಪ್ಪ, ಪುರಸಭಾಧ್ಯಕ್ಷ ಸಿಡಿ ಚಂದ್ರಶೇಖರ್, ಜಿಲ್ಲಾ ಪಂಚಾಯಿತಿ ಸದಸ್ಯ ವೈಸಿ ಸಿದ್ದರಾಮಯ್ಯ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿ ಬಸವರಾಜು, ತಾಲೂಕು ಪಂಚಾಯಿತಿ ಸದಸ್ಯರಾದ ಯತೀಶ್, ಚಂದ್ರಕಲಾ, ರಂಗನಾಥ್ ಹಾಗೂ ವಿವಿಧ ಮಠಗಳ ಗೌಡರು, ಬಳಗ ಭಂಡಾರಿಗಳು ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವರು. ಸಮಾಜದ ವಿವಿಧ ಸ್ತರದ ಮತ್ತೆ ವಿವಿಧ ಪ್ರತಿಭೆಗಳ ಹೆಸರಿನಲ್ಲಿ ಸಂಘ ಇತ್ತು. ಆ ಮೂಲಕ ಸಂಘಟನೆ ಆಗ್ತಾ ಇದ್ರು. ಮತ್ತೆ ನಮ್ಮ ಪುರಿಮಟ್ಟಿ ರಾಜೇಗೌಡರು ಮತ್ತೆ ರವಿಕುಮಾರ್ ಇವರೆಲ್ಲ ಒಂದು ಸಂಘನ ಅದಕ್ಕೆ ಪಲ್ಲಕ್ಕಿನೂ ಸೇರಿದ್ರು. ಅದು ಯಾಕೋ ಏನೋ ಅವರು ರಾಜ್ಯ ಕುರುಬರ ಸಂಘದ ಅಡಿನೂ ಬರ್ಲಿಕ್ಕಾಗಿಲ್ಲ. ಜಿಲ್ಲೆಯ ಕಾಳಿದಾಸ ಒಂದು ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಕುರುಬರ ಸಂಘದ ಖಜಾಂಚಿ ಮಿಲಿಟರಿ ಶಿವಣ್ಣ ಸೇರಿದಂತೆ ನಿರ್ದೇಶಕರುಗಳಾದ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ರಮೇಶ್, ಬಸವರಾಜು ಪಲ್ಲಕ್ಕಿ, ದುರ್ಗಯ್ಯ, ಮಲ್ಲೇಶಯ್ಯ, ಸಿಜಿ ಶಂಕರ್, ವೆಂಕಟರಮಣಯ್ಯ, ಪುರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನಯ್ಯ, ಚಂದ್ರಶೇಖರ್, ಪುರಸಭಾ ಸದಸ್ಯ ಮಲ್ಲೇಶಯ್ಯ ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಟಿಪ್ಪು ಜಯಂತಿ ಮಾಡಬೇಕು ಎಂಬುದು ಯಾರ ಒತ್ತಾಯವೂ ಅಲ್ಲ, ಮನವಿಯೂ ಅಲ್ಲ ಎಂದು ದೇವನಹಳ್ಳಿಯ ಶಾಸಕ ಜಮೀರ್ ಅಹಮದ್ ತಿಳಿಸಿದ್ದಾರೆ. ಟಿಪ್ಪು ಜಯಂತಿ ಮಾಡಬೇಕು ಎಂಬುದು ಯಾರ ಒತ್ತಾಯವೂ ಅಲ್ಲ, ಮನವಿಯೂ ಅಲ್ಲ. ಕೆಲವರು ಟಿಪ್ಪು ಜಯಂತಿಯನ್ನ ವೋಟ್ ಬ್ಯಾಂಕಿಗಾಗಿ ಬಳಸಿಕೊಂಡ್ರೆ ಮತ್ತೆ ಕೆಲವು ಬಿಜೆಪಿ ನಾಯಕರು ಅಧಿಕಾರದಲ್ಲಿದ್ದಾಗ ಮಾಡಿದರು. ಆದರೆ ಅಂದು ಟಿಪ್ಪು ಜಯಂತಿ ಮಾಡಿದವರೇ ಇಂದು ವಿರೋಧಿಸುತ್ತಿರುವುದು ಎಲ್ಲರ ಕಣ್ಣ ಮುಂದಿನ ಸತ್ಯ ಎಂದು ಶಾಸಕ ಜಮೀರ್ ಅಹಮದ್ ಖಾನ್ ತಿಳಿಸಿದರು. ದೇವನಹಳ್ಳಿಯಲ್ಲಿ ಆಗಮಿಸಿದ್ದ ಶಾಸಕ ಜಮೀರ್ ಅಹಮದ್ ಟಿಪ್ಪು ಪ್ರಾತಿಮೆಗೆ ಮಾಲಾರ್ಪಣೆ ಮಾಡಿ ಟಿಪ್ಪುವಿನ ಜನ್ಮಸ್ಥಳಕ್ಕೆ ತೆರಳಿ ಅಲ್ಲಿ ಪುಷ್ಪನಮನ ಸಲ್ಲಿಸಿ ಮಾತನಾಡಿ, 2013 ಚುನಾವಣಾ ಸಮಯದಲ್ಲಿ ಕೆಜೆಪಿ ಪಕ್ಷ ಕಟ್ಟಿದ ಯಡಿಯೂರಪ್ಪ ಟಿಪ್ಪು ಜಯಂತಿ ಆಚರಣೆ ಮಾಡಿದರು. ನಂತರ ಮುಖ್ಯಮಂತ್ರಿಯಾಗಿದ್ದ ಜಗದೀಶ್ ಶೆಟ್ಟರ್, ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ, ಗೃಹಮಂತ್ರಿಗಳಾಗಿದ್ದ ಆರ್ ಅಶೋಕ್ ಟಿಪ್ಪು ಜಯಂತಿ ಮಾಡಿದರು. ಇಂದು ಅವರೇ ಟಿಪ್ಪು ಜಯಂತಿ ವಿರೋಧಿಸುತ್ತಿರುವುದು ಸರಿಯಲ್ಲ ಎಂದರು. ಕಾಂಗ್ರೆಸ್ ಮುಖಂಡ ಜಿ ಸುರೇಶ್, ರಮೇಶ್ ಬಾಬು, ಸುಮಂತ್, ಮೆಹಬೂಬ್ ಪಾಷಾ, ಹೈದರ್ ಮತ್ತಿತರರು ಇದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಇಡಿಜಿಟಲ್.